ರಾಜ್ಯದಿಂದ ಪೌರ ಕಾರ್ಮಿಕರಿಗೆ ಆಯ್ಕೆ ಮಾಡಿ ಸಿಂಗಾಪುರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ತೋರಿಸ್ಬೇಕು ಅಂತ ಸಫಾಯಿ ಕರ್ಮಚಾರಿ ಆಯೋಗವರು ಒಂದು ಸ್ಕೀಮ್ನಲ್ಲಿ ನಮ್ಮ ಕಡೆಯಿಂದ 25 ಪೌರ ಕಾರ್ಮಿಕರ ಆಯ್ಕೆಯನ್ನು ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ JCLW ಅವರು ಆ ಜವಾಬ್ದಾರಿ ತಕ್ಕೊಂಡು 25 ಜನರು ಆಯ್ಕೆ ಮಾಡಿಕೊಂಡು ಅವರಿಗೆ ಕಳಿಸ್ತಾರೆ. ಇಡೀ ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕೂಡ ಪೌರ ಕಾರ್ಮಿಕರು ಸೇರಿ 3 ದಿನ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ಈಗ ಎಷ್ಟು ವೆಚ್ಚ ಬರ್ತದೆ? ಸರ್, ಇದು ಫ್ಲೆಕ್ಸಿಬಲ್ ಕಡಿವಾಣ ಹಾಕಿದ್ರೆ ಅದು ಕೂಡ ಅಲ್ಲಲ್ಲಿ ಫ್ಲೆಕ್ಸಿಬಲ್ ಈಗ ಫ್ಲೆಕ್ಸಿಬಲ್ಗೆ ಸಂಬಂಧಿಸಿದಂತೆ ನಾವು ನಮ್ಮ ಪೊಲೀಸ್ ಆಯ್ಕೆ ಕೂಡ ಸಮನ್ವಯ ಸಭೆ ಸಾಧಿಸಿ ಅಲ್ಲಿ ಸ್ವಲ್ಪ ಚಿಂತನೆ ಮಾಡಿದ್ದೀವಿ. ಈಗ ಹೇಗೆ ಬರೀ ನಾವು ಫ್ಲೆಕ್ಸಿಬಲ್ ಪಡ್ತಕ್ಕಂಥ ಇದ್ರ ಮೇಲೆ FIR ಮಾಡೋದು ಮತ್ತು ತೆಗೆಯುವುದು ಅಂತ ಇದ್ದರೆ ನಾವೇ ಅವರ ಪರವಾಗಿ ತೆಗೀತಾ ಇರ್ತೀವಿ. ಸುಮಾರು ಮಂದಿ ಅದಕ್ಕೆ ಬಿಟ್ಬಿಟ್ಟು ಹಾಗೆ ಹೋಗ್ತಾ ಇದ್ದಾರೆ. ಯಾರು ಗೊತ್ತಾಗಲ್ಲ, ಯಾರ ಮೇಲೆ ಕೇಸ್ ಬುಕ್ ಮಾಡೋದಕ್ಕೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾವು ಸೋರ್ಸ್ನಲ್ಲಿ ಅಂದರೆ ಪಬ್ಲಿಷರ್ಸ್ ಮತ್ತು ಪ್ರಿಂಟರ್ಸ್ಗೆ ಈಗಾಗಲೇ ಒಂದು ಪತ್ರ ಬರೆಯಲಾಗಿದೆ. ಅಲ್ಲಿ ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ಯಾವುದು ಮಟೀರಿಯಲ್ ಪ್ರಿಂಟ್ ಮಾಡಬೇಕಾದ್ರೆ ಅದು ಯಾರ ಕಡೆಯಿಂದ ಅವರಿಗೆ ಪ್ರಯೋಜನ ಇದೆ, ಅದು ಯಾರು ಪ್ರಯೋಜಕರು ಯಾರು ಮತ್ತು ಎಷ್ಟು ಸಂಖ್ಯೆ ಪ್ರಿಂಟ್ ಮಾಡಿ